ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ತುಂಬಾ ಕರೆ ಕಟ್ಟಿರುವಂಥ ನೋಡಿ ಈ ರೀತಿಯ ಟಾಯ್ಲೆಟ್ಗಳನ್ನು ಹಾಗೆ ಟೈಲ್ಸನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋ ಮೆಥಡನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ತುಂಬ ಹಳೆಯ ಕರೆಗಳಿದ್ದರೂ ಸಹ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇದು ಸಾಲ್ಟ್ ಪೇಪರು, ಎಲ್ಲ ಒಂದು ಹಾರ್ಡ್ವೇರ್ ಶಾಪ್ಗಳಲ್ಲೂ ಈಸಿಯಾಗಿ ಸಿಗತ್ತೆ. ತುಂಬಾ ಕರೆ ಕಟ್ಟಿರುವಂಥ ಈ ಟಾಯ್ಲೆಟ್ನ ಎಂತೆಂಥ ಕ್ಲೀನರ್ಗಳನ್ನೆಲ್ಲ ಯೂಸ್ ಮಾಡಿ ನಾವು ಕ್ಲೀನ್ ಮಾಡಿ ನೋಡಿರ್ತೀವಿ. ಆದರೂ ಸಹ ಕೆಲವೊಂದು ಹಳೆಯ ಕರೆಗಳು ನೋಡಿ ಈ ರೀತಿ ತುಂಬಾ ಟೈಟಾಗಿ, ಅಂದರೆ ತುಂಬಾ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗೋದೇ ಇಲ್ಲ. ಯಾವ ರೀತಿ ಕ್ಲೀನ್ ಮಾಡಿದ್ರೂ ಹೋಗೋದೇ ಇಲ್ಲ ಅಂತಂದರೆ, ಫಸ್ಟು ಈ ಒಂದು ಪೇಪರ್ನ ತೊಗೊಂಡು ನೋಡಿ ಈ ರೀತಿ ರಬ್ ಮಾಡಿ, ಸುಮ್ಮನೆ ಲೈಟಾಗಿ ರಬ್ ಮಾಡಿ, ತುಂಬ ಪ್ರೆಸ್ ಮಾಡಿ ಎಲ್ಲ ರಬ್ ಮಾಡೋಕ್ಕೆ ಹೋಗ್ಬಿಡಿ. ಈಸಿಯಾಗಿ ಕರೆ ಅನ್ನೋದು ಬಿಟ್ಕೊಳ್ಳುತ್ತೆ. ನೀವು ನಾರ್ಮಲಾಗಿ ಕ್ಲೀನ್ ಮಾಡೋದಕ್ಕಿಂತ ಇದು ಬೆಸ್ಟ್ ಮೆಥಡು. ತುಂಬ ಗಲೀಜಾಗಿದ್ದರೆ ಈ ರೀತಿ ಮಾಡಿ. ಕೆಲವೊಂದು ಸಾಲ್ಟ್ ವಾಟರ್ ಸ್ಟೈನ್ಸ್ಗಳೆಲ್ಲ ತುಂಬಾ ಹೋಗೋದೇ ಇಲ್ಲ ಅಂಥ ಸ್ಟೈನ್ಸ್ಗಳು, ಅಂಥ ಸ್ಟೈನ್ಸ್ಗಳನ್ನು ಸಹ ನಾವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇವಾಗ ನಾನು ಇನ್ನೇನು ಟಾಯ್ಲೆಟ್ ಬೇಸಿನ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ತುಂಬ ಕೆಲವೊಂದೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ, ಬಟ್ ಅದೆಲ್ಲ ನಾರ್ಮಲಾಗಿ ಕ್ಲೀನ್ ಮಾಡಿದ್ರೆ ಹೋಗುತ್ತೆ. ಬಟ್ ಈ ಕರೆಗಳೆಲ್ಲ ಎಷ್ಟು ಮೆಥಡ್ಗಳನ್ನು ಯೂಸ್ ಮಾಡಿದ್ರು ಸಹ ಹೋಗದೆ ಇರೋವಂಥ ಕಲೆಗಳು. ಈಗ ನಾನು ಈ ರೀತಿ ಕ್ಲೀನ್ ಮಾಡಿದ್ದೀನಿ, ಇಲ್ಲಿ ನೋಡಿ ನಾನು ಉಜ್ಜಿದ ತಕ್ಷಣವೇ ಎಷ್ಟು ನೀಟಾಗಿ ಹೋಯಿತು ಅಂತ. ಸೇಮ್ ಮೆಥಡನ್ನು ನೀವು ಟೈಲ್ಸಲ್ಲೂ ಅಷ್ಟೇ, ತುಂಬ ಕರೆ ಕಟ್ಟಿರುತ್ತಲ್ಲ ಅಂಥ ಭಾಗದಲ್ಲಿ ಈ ಪೇಪರ್ ತೊಗೊಂಡು ಸುಮ್ಮನೆ ರಬ್ ಮಾಡಿದ್ರೆ ಸಾಕು, ತುಂಬ ಕರೆ ಕಟ್ಟಿರೋದೆಲ್ಲ ಈಸಿಯಾಗಿ ಹೋಗುತ್ತೆ. ಇಲ್ಲಿ ನೋಡಿ ನಾನು ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ, ಎಂಥ ಕರೆ ಇತ್ತು ಗೊತ್ತಾ, ಆ ಕರೆಯೆಲ್ಲ ಈಸಿಯಾಗಿ ಈ ರೀತಿ ರಿಮೂವ್ ಆಗಿದೆ. ಸೊ ಸೇಮ್ ಇದೇ ಮೆಥಡಲ್ಲಿ ನಾನು ಎಲ್ಲ ಕಂಪ್ಲೀಟ್ ಟಾಯ್ಲೆಟ್ ಬೇಸಿನನ್ನು ಕ್ಲೀನ್ ಮಾಡ್ಕೋತೀನಿ. ಇದೆಲ್ಲ ಆದಮೇಲೆ ನಾನು ಒಂದು ಲಿಕ್ವಿಡ್ನ ತೋರಿಸ್ತೀನಿ, ಆ ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ಸಹ ನಾವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೀರಿನ ಕಲೆ, ಏನೇ ಮಾಡಿದ್ರೂ ಹೋಗಲೇ ಇಲ್ಲ. ಆದರೂ ನೋಡಿ ಈ ಒಂದು ಪೇಪರ್ನ ತೊಗೊಂಡು ಈ ರೀತಿ ರಬ್ ಮಾಡಿದ್ರೆ ಸಾಕು, ಈಸಿಯಾಗಿ ಹೋಯಿತು. ತುಂಬ ಜಾಸ್ತಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಕ್ರ್ಯಾಚಸ್ ರೀತಿ ಬಿದ್ದುಬಿಡುತ್ತೆ. ಲೈಟಾಗಿ ರಬ್ ಮಾಡಿ, ಅದ್ರ ಮೇಲೆ ಎಲ್ಲಿ ಕರೆ ಆಗಿತ್ತಲ್ಲ ಆ ಕರೆಯ ಮೇಲೆ ಲೈಟಾಗಿ ರೀತಿ ರಬ್ ಮಾಡಿ. ಕೈಗೆ ಗ್ಲೌಸು ಇಲ್ಲ ಈ ರೀತಿ ಕವರ್ ಏನಾದರೂ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈ ಪೇಪರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಜಾಸ್ತಿ ನೀವು ಕೆಮಿಕಲ್ ಇರುವಂಥ ಕ್ಲೀನರ್ಗಳನ್ನೆಲ್ಲ ಯೂಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಕಂಪ್ಲೀಟಾಗಿ ಆ ಒಂದು ಬೇಸಿನನ್ನು ಇದೇ ರೀತಿ ರಬ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ನಿಮ್ಮ ಕಣ್ಮುಂದೇ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಒಂದೇ ಸರ್ತಿ ಕ್ಲೀನ್ ಮಾಡಿ ಎಲ್ಲ ಹೋಗಿಸ್ಬೇಕು ಅಂತ ಏನಿಲ್ಲ, 100% ಇದರಲ್ಲಿ ರಿಮೂವ್ ಆಗೋದ್ರಿಂದ ನಿಧಾನಕ್ಕೆ ದಿನ ದಿನ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋಬೋದು. ಈಗ ಈ ರೀತಿ ಟಾಯ್ಲೆಟ್ ಬೇಸಿನ್ ಇರ್ಬೋದು, ಟೈಲ್ಸ್ ಇರ್ಬೋದು, ಗೋಡೆಗಳ ಟೈಲ್ಸ್ ಇರ್ಬೋದು, ಎಲ್ಲದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಇಲ್ಲೊಂದು ಲಿಕ್ವಿಡ್ನ ತೋರಿಸ್ತೀನಿ. ಈ ಲಿಕ್ವಿಡು ಅಷ್ಟೇ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಫಸ್ಟು ಒಂದು ಪಾತ್ರೆಯಲ್ಲಿ ನಾನು ಬಿಸಿ ನೀರನ್ನು ತಗೋತಾ ಇದ್ದೀನಿ. ನೀರು ಚೆನ್ನಾಗಿ ಕಾದಿರಬೇಕು, ಇಲ್ಲಿ ನೋಡಿ ಚೆನ್ನಾಗಿ ಕಾದಿರೋಂಥ ನೀರನ್ನು ತಗೊಳ್ಳಿ. ಕಂಪ್ಲೀಟಾಗಿ ನಿಮಗೇನೇ ಟೈಲ್ಸ್ ಮೇಲೆ ಗಲೀಜಿದ್ರು ಹಾಗೆ ಟಾಯ್ಲೆಟ್ ಗಲೀಜಿದ್ರೂ ಸಹ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನನಗೆ ಫಸ್ಟ್ ತೋರಿಸಿರೋ ಮೆಥಡ್ ಬಂದು ಹಳೆ ಕಲೆಗಳೆಲ್ಲ ಏನು ಹೋಗೋದೇ ಇಲ್ಲ ಕ್ಲೀನ್ ಮಾಡಿದ್ರು ಅಂತಂದರೆ ಫಸ್ಟ್ ಅದರಲ್ಲಿ ರಬ್ ಮಾಡಿಬಿಡಿ, ಆಮೇಲೆ ಈ ಲಿಕ್ವಿಡನ್ನು ಯೂಸ್ ಮಾಡಿಕೊಳ್ಳಿ. ಈಗ ಈ ಕಾದಿರೋಂಥ ನೀರಿಗೆ ನಾನಿಲ್ಲಿ ಒಂದು ವಸ್ತುನ ಹಾಕ್ತಾ ಇದ್ದೀನಿ, ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಉಜ್ಜಬೇಕು ಅಂತ ಏನು ಇರೋದೇ ಇಲ್ಲ. ಫಸ್ಟ್ ನಾನು ಇದನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರೋವಂಥದ್ದು ಲೆಮನ್ ಸಾಲ್ಟು. ಲೆಮನ್ ಸಾಲ್ಟು ಇದೆಲ್ಲ ಗ್ರೋಸರಿ ಶಾಪಲ್ಲಿ ಈಸಿಯಾಗಿ ಸಿಗತ್ತೆ. ನೋಡಿ ಸಕ್ಕರೆ ಕಾಳು ಹೇಗಿರುತ್ತೆ ನೋಡಿ, ಆ ರೀತಿ ಈ ರೀತಿ ಇರುತ್ತೆ. ಸೊ ಇದು ನಾನೊಂದು 50 ಗ್ರಾಮಷ್ಟು ತೊಗೊಂಡಿದ್ದೀನಿ. ನಾನು ಕ್ಲೀನ್ ಮಾಡಲಿಕ್ಕೆ ಹೋಗ್ತಾ ಇರೋವಂಥ ಟಾಯ್ಲೆಟ್ಗೆ ಒಂದು 50 ಗ್ರಾಮಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ನೀವು ಎಷ್ಟು ಹಾಕ್ತಿರೋ ಅಷ್ಟು ನಿಮಗೆ ಬೇಗ ಫಾಸ್ಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಆ ಬಿಸಿಯಾಗಿರುವಂಥ ನೀರನ್ನು ಬಕೆಟ್ಗೆ ಹಾಕ್ಕೊಂಡು ನೋಡಿ ಬಕೆಟ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಲೆಮನ್ ಸಾಲ್ಟನ್ನು ಹಾಕ್ತಿದ್ದೀನಿ. ಕಂಪ್ಲೀಟಾಗಿ ಒಂದು 50 ಗ್ರಾಮಷ್ಟು ಲೆಮನ್ ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ. ಒಂದು 5-6 ಚಮಚದಷ್ಟು
ಇರುತ್ತೆ ಇದು ಲೆಮನ್ ಸಾಲ್ಟು. ಸೊ ನೆಕ್ಸ್ಟು ಇದಕ್ಕೆ ಇನ್ನೊಂದು ವಸ್ತುನ ಹಾಕಬೇಕಾಗತ್ತೆ, ಅದೇನೆಂದರೆ ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಳ್ಳಿ. ಒಂದು 4-5 ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರನ್ನು ಇದಕ್ಕೆ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ತುಂಬಾ ಗಲೀಜಿರೋದ್ರಿಂದ ನೋಡಿ, ಇವಾಗ ನಾನು ಎರಡನ್ನು ಹಾಕಿದ್ದೀನಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಲೀಜಾಗಿರೋಂಥ ಈ ಒಂದು ಟಾಯ್ಲೆಟ್ಗೆ, ಬಾತ್ರೂಮ್ಗೆ ಎಲ್ಲದಕ್ಕೂ ನೀವು ಹಾಕ್ಬೋದು. ಟೈಲ್ಸ್ ಮೇಲೆಲ್ಲ ಈ ರೀತಿ ಹಾಕಿ ಕ್ಲೀನ್ ಮಾಡ್ಬೋದು, ಫ್ಲೋರ್ ಟೈಲ್ಸನ್ನು ಕ್ಲೀನ್ ಮಾಡ್ಬೋದು, ಗೋಡೆಗಳ ಮೇಲಿರುವಂಥ ಟೈಲ್ಸನ್ನು ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಕಿ ಬಿಟ್ಬಿಡಿ. ಆವಾಗಲೇ ಉಜ್ಜಬೇಕು ಅಂತ ಏನಿಲ್ಲ, ತುಂಬ ಗಲೀಜಿರೋದ್ರಿಂದ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ. ಚೆನ್ನಾಗಿ ನೆಂದ ಮೇಲೆ ನಾವು ಉಜ್ಜಿದ್ರೆ ಈಸಿಯಾಗಿ ಕ್ಲೀನ್ ಆಗುತ್ತೆ. ಇದು ಬಂದು ಸಾಲ್ಟ್ ವಾಟರ್ ಸ್ಟೈನ್ಸೇ ಇದು ಕಂಪ್ಲೀಟಾಗಿ. ಹಾಗಾಗಿನೇ ನೋಡಿ, ನಾನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ, ಒಂದು ಅರ್ಧ ಗಂಟೆನೇ ಬಿಟ್ಟಿದೆ, ಬಿಟ್ಟು ಆದಮೇಲೆ ನೋಡಿ ಈ ರೀತಿ ಬ್ರಷ್ ತೊಗೊಂಡು ಈ ರೀತಿ ರಬ್ ಮಾಡ್ತಾ ಇದ್ದೀನಿ. ನೋಡಿ, ಈ ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಕ್ಲೀನ್ ಆದಂಗೆ ಆಗಿದೆ. ತುಂಬಾ ಕರೆ ಕಟ್ಟಿತ್ತು, ಸಾಲ್ಟ್ ವಾಟರ್ ಆಗಿರೋದ್ರಿಂದ ಬೇಗ ಕರೆ ಕಟ್ಟತ್ತೆ. ನೋಡಿ, ಈ ರೀತಿ ಕಂಪ್ಲೀಟಾಗಿ ನಾನು ಎಲ್ಲ ಕಡೆ ಈ ಒಂದು ಬ್ರಷನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇಲ್ಲೆಲ್ಲ ಏನು ಟೈಲ್ಸ್ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆಯಲ್ಲ, ಅದನ್ನೆಲ್ಲ ನೀವು ಬೇಕಾದರೆ ಆ ಸಾಲ್ಟ್ ಪೇಪರ್ ಏನಿರುತ್ತೆ ಅದನ್ನು ತೊಗೊಂಡು ರಬ್ ಮಾಡೋದು ಸಹ ಹೋಗುತ್ತೆ ನೀಟಾಗಿ. ಅದಾದಮೇಲೆ ಈ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟಾಗಿ ನಾನು ಈ ರೀತಿ ಎಲ್ಲ ರಬ್ ಮಾಡ್ತಾ ಇದ್ದೀನಿ. ನೋಡಿ, ಗಲೀಜು ಹೇಗೆ ಬರ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ. ಇದು ಬಂದು ನಮ್ಮನೆ ಟಾಯ್ಲೆಟ್ ಅಲ್ಲ, ಇದು ನಮ್ಮದು ನಮ್ಮನೆಯಲ್ಲಿ ಬಾಡಿಗೆಗೆ ಕೊಟ್ಟಿದ್ದಂಥ ಮನೆ ಇದು ಟಾಯ್ಲೆಟು. ಆ ಟಾಯ್ಲೆಟ್ನ ಕ್ಲೀನ್ ಮಾಡಿ ಎಷ್ಟು ದಿನ ಆಗಿತ್ತೋ ಏನೋ, ತುಂಬಾ ಕರೆ ಆಗಿಬಿಟ್ಟಿತ್ತು. ಹಾಗಾಗಿನೇ ಈ ರೀತಿ ಕರೆ ಆಗಿರುವಂಥ ಟಾಯ್ಲೆಟನ್ನು ಕ್ಲೀನ್ ಮಾಡೋದಕ್ಕೆ ಈ ಮೆಥಡನ್ನು ನಾನು ಯೂಸ್ ಮಾಡಿದೆ. ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಒಂದು ಸರ್ತಿ ಕ್ಲೀನ್ ಮಾಡಿದಾಗ, ಫಸ್ಟ್ ಕ್ಲೀನ್ ಮಾಡಿದಾಗ ಒಂದು 90% ಅಷ್ಟು ಹೋಗಿತ್ತು. ಆಮೇಲೆ ಮತ್ತೆ ಮತ್ತೆ ಕ್ಲೀನ್ ಮಾಡ್ತಾ ಮಾಡ್ತಾ ಅದ್ರ ಮೇಲಿರುವಂಥ ಗಲೀಜೆಲ್ಲ ಈಸಿಯಾಗಿ ರಿಮೂವ್ ಆಯಿತು. ಸೊ ಈ ಒಂದು ಮೆಥಡು ತುಂಬಾ ಕರೆ ಕಟ್ಟಿರುವಂಥ ಟಾಯ್ಲೆಟ್ನ ಕ್ಲೀನ್ ಮಾಡಲಿಕ್ಕೆ ನೀವು ಸಹ ಟ್ರೈ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಏನಾದರೂ ಟಾಯ್ಲೆಟ್ ತುಂಬ ಗಲೀಜಾಗಿದೆ, ಟೈಲ್ಸ್ ತುಂಬ ಗಲೀಜಾಗಿದೆ ಅಂದರೆ ಈ ಮೆಥಡನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಯೂಸ್ ಆಗುತ್ತೆ. ಒಂದು ಸರ್ತಿ ಮಾಡಿ ಮತ್ತೆ ಸೇಮ್ ಮೆಥಡ್, ಸೇಮ್ ಬಿಸಿ ನೀರನ್ನೇ ತೊಗೊಳ್ಳಿ, ಅದಕ್ಕೆ ನಾನು ಹಾಕಿರೋಂಥ ವಸ್ತುಗಳನ್ನು ಹಾಕ್ಕೊಂಡು ನೀಟಾಗಿ ಟೈಲ್ಸ್ ಮೇಲೆ ಅದ್ರ ಮೇಲೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ರಬ್ ಮಾಡಿ ಉಜ್ಜಿ ಕ್ಲೀನಾಗಿ ಹೋಗುತ್ತೆ. ನೋಡಿ, ಫಸ್ಟ್ ನೋಡಿ ಹೇಗಿತ್ತು, ಇವಾಗ ನೋಡಿ ಆಲ್ಮೋಸ್ಟ್ ಒಂದು 90% ಅಷ್ಟು ಫಸ್ಟ್ ಕ್ಲೀನ್ ಮಾಡಿದಾಗಲೇ ಕ್ಲೀನ್ ಆಗಿದೆ.